ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಕಡಾಯಿ ಆಲೂ ಕರ್ರಿನ ಹೇಗೆ ಸುಲಭವಾಗಿ ಹೋಟೆಲ್ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕಡಾಯಿ ಪನ್ನೀರು ಅಥವಾ ಕಡಾಯಿ ಆಲೂನ ಹೇಗೆ ಹೋಟೆಲ್ ಸ್ಟೈಲಲ್ಲಿ ತಿಂದಿರ್ತೀರೋ ಅದೇ ರುಚಿಯಲ್ಲಿ ನೀವು ಕೂಡ ನಿಮ್ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಚಪಾತಿ ಜೊತೆಗೆ ಅಥವಾ ನಾನ್ ಜೊತೆಗೆ ಅಥವಾ ರೋಟಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಈ ಕಡಾಯಿ ಆಲೂ ಕರಿ ನಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ನಾನೊಂದು ಕುಕ್ಕರ್ಗೆ ಇಲ್ಲಿ ಬೇಬಿ ಪೊಟ್ಯಾಟೋನ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಪೊಟ್ಯಾಟೋಸ್ ಇದ್ದರೂ ಅದನ್ನು ಕೂಡ ತೊಗೋಬಹುದು. ಈ ಬೇಬಿ ಆಲೂಗಡ್ಡೆನ ಈ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ಅದು ಬೇಯೋ ಅಷ್ಟು ರೀತಿಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನೊಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು 4 ವಿಷಲ್ದಂಗ ಕೂಗಿಸ್ಕೋಬೇಕಾಗತ್ತೆ. 4 ವಿಷಲ್ ಕೂಗಿಸ್ಕೊಂಡ್ರೆ ಮಾಮೂಲಿಯಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ಒಂದು ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 4 ಲವಂಗ ಹಾಕೋತಾ ಇದ್ದೀನಿ. 1 ಇಂಚಿನಷ್ಟು ಚಕ್ಕೆ ಹಾಗೆ 2 ಏಲಕ್ಕಿನ ಹಾಕೋತಾ ಇದ್ದೀನಿ. ಅದಿಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಇಷ್ಟೇ ಮಸಾಲನ ಹಾಕೋತಾ ಇರೋದು, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಇದಿಷ್ಟು ಹಾಕ್ಕೊಂಡಿದ್ದಾದಮೇಲೆ ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಾಗೆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಬಾಡಿಸ್ಕೋಬೇಕಾಗತ್ತೆ. ಇದು ಹಸಿ ವಾಸನೆ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗಿ ಹಾಗೆ ಹಸಿ ವಾಸನೆ ಹೋದರೆ ಸಾಕಾಗತ್ತೆ. ಹೀಗೆ ಎದಷ್ಟನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು 1/2 ಟೀಸ್ಪೂನ್ನಷ್ಟು ಅರ್ಶಿನದ ಪುಡಿನ ಹಾಕೋತಾ ಇದ್ದೀನಿ. ಅರ್ಶಿನದ ಪುಡಿನ ಹಾಕೊಂಡ್ಬಿಟ್ಟು ಇದನ್ನು ಕೂಡ ಈರುಳ್ಳಿ ಜೊತೆಯಲ್ಲಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಶಿನದ ಪುಡಿ ವಾಸನೆ ಕೂಡ ಹೋಗೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ದಪ್ಪವಾಗಿ ಹೆಚ್ಚಿಟ್ಕೊಂಡಿರೋಂಥ 2 ಟೊಮ್ಯಾಟೋನ ಇದಕ್ಕೆ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಜಾಸ್ತಿ ಹಾಕ್ಕೊಂಡಷ್ಟು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದ್ರ ಜೊತೆಯಲ್ಲಿ 1 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ನಿಮಗೆ ಆಗೋದಿಲ್ಲ ಅನ್ನೋದಾದರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು. ಇದಿಷ್ಟನ್ನು ಟೊಮ್ಯಾಟೊ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಬೇಯಬೇಕು. ಒಂದು ಸ್ವಲ್ಪ ಬೇಯಲಿಲ್ಲ ಬೇಗ ಅನ್ನೋದಾದರೆ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ನೀವು ಕ್ಲೀನಾಗಿ ಬಾಡಿಸ್ಕೊಂಡ್ರೆ ಬೇಗನೆ ಟೊಮ್ಯಾಟೊ ಹಾಗೆ ಈರುಳ್ಳಿ ಬೆಂದು ಹೋಗ್ಬಿಡತ್ತೆ. ಸೊ ಇಷ್ಟನ್ನು ರೆಡಿ ಮಾಡಿಟ್ಕೊಂಡ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಅದಿಷ್ಟು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟದಾದಮೇಲೆ ಕೂಲ್ ಆದಮೇಲೆ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಈ ಹುರಿದಿಟ್ಕೊಂಡಿರೋಂಥ ಈ ಟೊಮ್ಯಾಟೊ ಈರುಳ್ಳಿ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ತೆಳುವಾಗಿ ಪೇಸ್ಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಈ ಅದೇ ಪ್ಯಾನಿಗೆ 1 ಟೀಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿರೋಂಥಕ್ಕೆ ಸ್ವಲ್ಪ ಬಿಸಿ ಆದಮೇಲೆ 1 ಟೀಸ್ಪೂನ್ನಷ್ಟು ಅರ್ಶಿನದ ಪುಡಿ ಹಾಗೆ 1 ಟೀಸ್ಪೂನ್ನಷ್ಟು ಖಾರದ ಪುಡಿನ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಖಾರದ ಪುಡಿನೂ ಕೂಡ ಹಾಕ್ಕೊಂಡಿದ್ದಾದಮೇಲೆ ಇದನ್ನೊಂದು ಚೂರು ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗತ್ತೆ. ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ನಾವು ಬೇಯಿಸಿಟ್ಕೊಂಡಿರೋಂಥ ಸಣ್ಣ ಸಣ್ಣ ಆಲೂಗಡ್ಡೆನ ಆ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಟ್ಟು ಈ ಮಿಶ್ರಣಕ್ಕೆ ಇದನ್ನು ಹಾಕೋಬೇಕಾಗತ್ತೆ. ನೀವು ಆಮೇಲೆ ಸಬ್ಜಿ ಅಷ್ಟನ್ನಕ್ಕೆ ಹಾಕ್ಕೊಳ್ಳೋದ್ರಿಂದ ಅದಷ್ಟನ್ನು ಹಿಡಿಯೋದಿಲ್ಲ, ಖಾರ ಉಪ್ಪು ಎಲ್ಲ ಹಿಡಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದ್ಸತಿ ಈ ರೀತಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಿರೋಂಥ ಮಿಕ್ಸ್ಚರ್ಗೆ ಇದನ್ನು ಬಾಡಿಸ್ಕೊಳ್ಳೋದ್ರಿಂದ ತುಂಬಾ ರುಚಿ ಕೊಡುತ್ತೆ. ಹಾಗೆ ಒಂದು ಸ್ವಲ್ಪ ಕ್ರಂಚಿನೆಸ್ ಕೂಡ ಇರುತ್ತೆ. ಸೊ ಇದನ್ನು 1-5 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಆದಮೇಲೆ ಈಗ
ಕರಿ ಮಾಡ್ಕೊಳ್ಳೋದಕ್ಕೆ 2 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದೇ ಕಡಾಯಿಗೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆನ ಹಾಕೋತಾ ಇದ್ದೀನಿ 1 ಟೀ ಸ್ಪೂನ್ನಷ್ಟು. ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು. ಚಟಪಟ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಟೊಮ್ಯಾಟೊ ಮಿಕ್ಸ್ಚರ್ನ ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡ್ರೆ ನಿಮಗೆ ಮಧ್ಯ ಮಧ್ಯ ಆ ಚಕ್ಕೆ ಹಾಗೆ ಲವಂಗ ಪೀಸ್ಗಳು ಸಿಗೋದಿಲ್ಲ. ಸೊ ಹಾಗಾಗಿ ನುಣ್ಣಗೆ ರುಬ್ಬಿಕೊಂಡ್ರೆ ಒಳ್ಳೆಯದು. ಇಷ್ಟನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು 3-4 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ. ನೀವು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ನಿಮಗೆ ಆ ಕರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಒಂದು 1/2 ಟೀಸ್ಪೂನ್ನಷ್ಟು ಜೀರಿಗೆ ಪುಡಿ, 1/2 ಟೀಸ್ಪೂನ್ನಷ್ಟು ಧನಿಯಾ ಪುಡಿ, ಹಾಗೆ ಒಂದು 1.5 ಟೀಸ್ಪೂನ್ದಿಂದ 2 ಟೀಸ್ಪೂನ್ನಷ್ಟು ಖಾರದ ಪುಡಿನ ಹಾಕ್ಕೊಂಡು ಇದ್ರ ಜೊತೆಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಇನ್ನೇನು ಕುದಿಬೇಕು ಅನ್ನೋ ಟೈಮಲ್ಲಿ ನೀರನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಇದಿಷ್ಟು ಆದಮೇಲೆ ಇದೊಂದು ಸ್ವಲ್ಪ ಬಾಡಿದಾದಮೇಲೆ ಈಗ ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ. ಆ ಜಾರನ್ನು ಕ್ಲೀನ್ ಮಾಡ್ಕೊಂಡಿರೋಂಥ ನೀರನ್ನೇ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ನೀರನ್ನ ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು 1-2 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಇದಿಷ್ಟನ್ನು ಕುದಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೇಬಿ ಪೊಟ್ಯಾಟೋಸ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನೀವು ಇದೇ ರೀತಿಯಲ್ಲಿ ಅದೇ ಸ್ಪೈಸಸ್ನ ಹಾಕ್ಕೊಂಡ್ಬಿಟ್ಟು ಪನ್ನೀರ್ನೂ ಕೂಡ ಇದೇ ರೀತಿಯಲ್ಲಿ ಫ್ರೈ ಮಾಡಿ ಇಟ್ಕೊಂಡು ಇದೇ ಕರಿ ಬೇಸ್ಗೆ ನೀವು ಪನ್ನೀರ್ನ ಹಾಕ್ಕೊಂಡ್ರೆ ಅದು ಕಡಾಯಿ ಪನ್ನೀರ್ ಆಗುತ್ತೆ. ಒಂದೇ ಬೇಸ್ನ ಮಾಡಿಕೊಂಡು ನೀವು ಹಲವಾರು ತರಕಾರಿಗಳನ್ನ ಈ ರೀತಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಇಷ್ಟ ಬರುವಂಥ ಕರೀಸ್ನ ರೆಡಿ ಮಾಡ್ಕೋಬಹುದು. ಬಟ್ ಬೇಸ್ ಮಾತ್ರ ಸೇಮ್ ಆಗಿರುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ತುಂಬಾ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಇದಕ್ಕೆ ಲಾಸ್ಟಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಆ ಕಸೂರಿ ಮೇಥಿ ಫ್ಲೇವರು ಇದಕ್ಕೆ ಹಾಕ್ಕೊಳ್ಳೋದ್ರಿಂದನೇ ಆ ಹೋಟೆಲ್ ಸ್ಟೈಲಲ್ಲಿ ಬರುವಂಥ ಘಮ ಹಾಗೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ನಾವು ಫ್ರೆಶ್ ಕ್ರೀಮ್ನ ಹಾಕೋದ್ಬೇಕು. ಫ್ರೆಶ್ ಕ್ರೀಮ್ ಇಲ್ಲ ಅನ್ನೋದಾದರೆ ನೀವು ಹಾಲಿನ ಕೆನೆ ಏನಿರುತ್ತೆ ಅದನ್ನು ಕೂಡ ಸ್ವಲ್ಪ ಬೀಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬಹುದು. ಲಾಸ್ಟಲ್ಲಿ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಮೇಲ್ಗಡೆ ಉದುರಿಸ್ಬೇಕು. ಹಾಗೆ 5 ನಿಮಿಷ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇಷ್ಟನ್ನ ಮಾಡಿಕೊಂಡ್ರೆ ಸಕ್ಕದಾಗಿರುವಂಥ ಒಂದು ಬೇಸ್ನ ಮಾಡ್ಕೊಂಡ್ಬಿಟ್ಟು ಹಲವಾರು ತರಕಾರಿಗಳನ್ನ ಯೂಸ್ ಮಾಡಿ ಮಾಡ್ಕೋಬಹುದಾದಂಥ ಕಡಾಯಿ ಆಲೂ ಕರಿ ಅಥವಾ ನೀವು ಬೇರೆ ತರಕಾರಿಗಳನ್ನ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು. ಸೊ ಸಕ್ಕತ್ತಾಗಿ ರೆಡಿ ಆಗುತ್ತೆ. ಸೊ ನೀವು ಕೂಡ ಖಂಡಿತ ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.